ತುಳಸಿ ವಿವಾಹದ ದಿನಾಂಕ ಮಹತ್ವ ಹಾಗೂ ಪೂಜೆಯ ಸಂಪೂರ್ಣ ವಿಧಾನ ಒಂದು ವರ್ಷದಲ್ಲಿ ಬರುವ ಇಪ್ಪತ್ನಾಲ್ಕು ಏಕಾದಶಿಗಳಲ್ಲಿ ಕೆಲವು ಏಕಾದಶಿಗಳು ಬಹಳ ಮುಖ್ಯವಾಗಿವೆ ಕಾರ್ತಿಕ ಮಾಸದಲ್ಲಿ ಬರುವ ದೇವತ್ತಾನ ಏಕಾದಶಿಗೆ ಹೆಚ್ಚಿನ ಮಹತ್ವವಿದೆ ಈ ದಿನದಂದು ತುಳಸಿ ವಿವಾಹ ನಡೆಯುತ್ತದೆ ಮತ್ತು ಭಗವಾನ್ ವಿಷ್ಣು ಯೋಗ ನಿದ್ರಾದಿಂದ ಎಚ್ಚರಗೊಂಡು ಮತ್ತೆ ಜಗತ್ತನ್ನು ನೋಡಿಕೊಳ್ಳುತ್ತಾರೆ ಭಗವಾನ್ ವಿಷ್ಣು ಮತ್ತು ತುಳಸಿಯ ಮಂಗಳಕರ ವಿವಾಹವನ್ನು ಈ ದಿನದಂದು ನಡೆಸಲಾಗುತ್ತದೆ ಸನಾತನ ಧರ್ಮದಲ್ಲಿ ತುಳಸಿ ವಿವಾಹಕ್ಕೆ ಹೆಚ್ಚಿನ ಮಹತ್ವವಿದೆ ದೇವಶಯನಿ ಏಕಾದಶಿ ಜೂನ್ ಮೂವತ್ತರಂದು ಇದ್ದು ಈ ದಿನ ಭಗವಾನ್ ವಿಷ್ಣು ನಿದ್ರಿಸಿದರು ಈಗ ದೇವೋತ್ಥಾನ ಏಕಾದಶಿ ಗುರುವಾರ ಅಂದರೆ ನವೆಂಬರ್ ಇಪ್ಪತ್ತ್ ಮೂರರಂದು ಇರುತ್ತದೆ ಈ ದಿನದಂದು ಭಗವಾನ್ ವಿಷ್ಣು ಎಚ್ಚರಗೊಳ್ಳುತ್ತಾರೆ ಈ ದಿನದಿಂದ ಎಲ್ಲ ಶುಭ ಕಾರ್ಯಗಳನ್ನು ಮಾಡಬಹುದಾಗಿದೆ ತುಳಸಿ ವಿವಾಹದ ಶುಭ ಸಮಯ ತುಳಸಿ ವಿವಾಹಕ್ಕೆ ಶುಭ ಮುಹೂರ್ತ ಶುಕ್ರವಾರ ನವೆಂಬರ್ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹನ್ನೊಂದು ನಲವತ್ತ್ಮೂರರಿಂದ ಅದೇ ದಿನ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತಾರರವರೆಗೆ ಇರುತ್ತದೆ ತುಳಸಿ ವಿವಾಹಕ್ಕೆ ವಿಜಯ ಮುಹೂರ್ತ ಶುಕ್ರವಾರ ನವೆಂಬರ್ ಇಪ್ಪತ್ತ್ನಾಲ್ಕರಂದು ಮಧ್ಯಾಹ್ನ ಒಂದು ಐವತ್ನಾಲ್ಕರಿಂದ ಎರಡು ಮೂವತ್ತೆಂಟರವರೆಗೆ ಇರುತ್ತದೆ ಈ ಎರಡು ಮಂಗಳಕರ ಸಮಯದಲ್ಲಿ ಭಕ್ತರು ತುಳಸಿ ದೇವಿಗೆ ವಿವಾಹವನ್ನು ಮಾಡುತ್ತಾರೆ ತುಳಸಿ ವಿವಾಹದ ಪೂಜೆಯ ವಿಧಾನ ತುಳಸಿ ವಿವಾಹ ಮತ್ತು ತುಳಸಿ ಪೂಜೆಯ ವಿಧಾನವನ್ನು ತಿಳಿದುಕೊಳ್ಳುವುದು ಮತ್ತು ಈ ಸಮಯದಲ್ಲಿ ಅನೇಕ ವಿಶೇಷ ವಿಷಯಗಳನ್ನು ಗಮನದಲ್ಲಿಟ್ಟುಕೊಳ್ಳುವುದು ಬಹಳ ಮುಖ್ಯ ಹಾಗಾದರೆ ತುಳಸಿ ವಿವಾಹದ ಪೂಜಾ ವಿಧಾನ ಹೇಗೆ ಎಂದು ತಿಳಿದುಕೊಳ್ಳೋಣ ತುಳಸಿ ಪೂಜೆ ಮಾಡುವ ದಿನ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಶುದ್ಧ ಬಟ್ಟೆಯನ್ನು ಧರಿಸಬೇಕು ತುಳಸಿ ಪೂಜೆ ಮಾಡುವ ಸ್ಥಳವನ್ನು ಸ್ವಚ್ಛಗೊಳಿಸಿಕೊಳ್ಳಬೇಕು ನಂತರ ತುಳಸಿ ವಿವಾಹದ ಪೂಜಾ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೊಳ್ಳಬೇಕು ಈ ವೇಳೆ ಉಪವಾಸ ಮಾಡುವುದು ತುಂಬ ಒಳ್ಳೆಯದು ತುಳಸಿ ವಿವಾಹದ ಪೂಜಾ ಸಾಮಗ್ರಿಗಳಲ್ಲಿ ಧೂಪ ದೀಪ ಮತ್ತು ಅರಿಶಿನ ಕೆಂಪು ಅಥವಾ ಹಳದಿ ಬಟ್ಟೆ ಬಳೆಗಳು ಸೇರಿದಂತೆ ಎಲ್ಲ ಹದಿನಾರು ಅಲಂಕಾರಿಕ ವಸ್ತುಗಳನ್ನು ಇರಿಸಿ ವಿಷ್ಣುವಿನ ಪ್ರತಿಮೆಯನ್ನು ಇರಿಸಿ ಸಾಲಿಗ್ರಾಮ ಪ್ರತಿಮೆಯನ್ನು ಇರಿಸಿ ಪ್ರಸಾದದಲ್ಲಿ ಕಬ್ಬು ಹೂವುಗಳು ಸಿಹಿ ಕೆಣಸು ಹಣ್ಣು ನೀರು ಇರಿಸಿ ತುಳಸಿ ವಿವಾಹವನ್ನು ಮಾಡುವ ವ್ಯಕ್ತಿಯು ಆ ದಿನದಂದು ಉಪವಾಸವನ್ನು ಆಚರಿಸಲು ಪ್ರತಿಜ್ಞೆ ಮಾಡಿದ ದಂಪತಿಗಳಾಗಿರಬೇಕು ಎಂಬುದನ್ನು ನೆನಪಿನಲ್ಲಿಡಿ ಪುರಾಣಗಳ ಪ್ರಕಾರ ತುಳಸಿ ವಿವಾಹವನ್ನು ಮಾಡುವ ಜನರು ಕನ್ಯಾದಾನದಂತೆಯೇ ಪುಣ್ಯವನ್ನು ಪಡೆಯುತ್ತಾರೆ ತುಳಸಿ ಗಿಡವನ್ನು ಅಂಗಳದಲ್ಲಿ ಅಥವಾ ಪೀಠದ ಮೇಲೆ ಇರಿಸಿ ಮತ್ತು ಸಸ್ಯದ ಮೇಲೆ ಸಾಲಿಗ್ರಾಮವನ್ನು ಸ್ಥಾಪಿಸಿ ನಂತರ ನೀರಿನ ಕಳಶವನ್ನು ಇರಿಸಿ ನಂತರ ಅದರ ಮೇಲೆ ಮಾವಿನ ಎಲೆಗಳನ್ನು ಇರಿಸಿ ಮತ್ತು ತೆಂಗಿನಕಾಯಿಯನ್ನು ಇಡಿ ತುಳಸಿ ಗಿಡವನ್ನು ಸಂಪೂರ್ಣವಾಗಿ ವಧುವಿನಂತೆ ಅಲಂಕರಿಸಿ ಚಂದನ ತಿಲಕವನ್ನು ಹಚ್ಚಿ ತುಳಸಿ ಮತ್ತು ಸಾಲಿಗ್ರಾಮ ಅನ್ನು ಪೂಜಿಸಿ ತುಳಸಿ ಗಿಡದ ಮೇಲೆ ಕಬ್ಬಿನ ಮಂಟಪವನ್ನು ಸಿದ್ಧಪಡಿಸಬಹುದು ತುಳಸಿಯ ಸುತ್ತಲೂ ಏಳು ಬಾರಿ ಪ್ರದಕ್ಷಿಣೆ ಹಾಕಿ ಈ ಸಮಯದಲ್ಲಿ ಮನೆಯಲ್ಲಿ ಎಲ್ಲರೂ ಶುಭ ಗೀತೆಗಳನ್ನು ಹಾಡಬೇಕು ಒಳ್ಳೆಯದನ್ನು ಯೋಚನೆ ಮಾಡಬೇಕು ಮದುವೆಯನ್ನು ಶಾಸ್ತ್ರೋಕ್ತವಾಗಿ ಮಾಡಲು ತುಳಸಿದೇವಿ ಆರತಿಯನ್ನು ಪೂರ್ಣ ಹೃದಯದಿಂದ ಮಾಡಿ ಇದರ ನಂತರ ಪೂಜೆಗಾಗಿ ಇರಿಸಿದ ಪ್ರಸಾದವನ್ನು ನೀಡಿ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು